Admire. ಶರಣಶರಣಾರ್ಥಿ ಹಾಗೆ ಯೋಗಮುಖಿ ವಾಹಿನಿಯ ಚಾನಲ್ನ ಎಲ್ಲ ಸಬ್ಸ್ಕ್ರೈಬರ್ ಬಂಧು ಭಗಿನಿಯರಿಗೆ ಮತ್ತೊಮ್ಮೆ ಶರಣಶರಣಾರ್ಥಿ. ಚಿಕ್ಕವರಿದ್ದರೆ ಆಶೀರ್ವಾದಗಳು, ವೀಕ್ಷಕರಲ್ಲಿ ಚಿಕ್ಕವರಿದ್ದರೆ ನನ್ನ ಆಶೀರ್ವಾದ, ಹಿರಿಯರಿದ್ದರೆ ಸಮವಯಸ್ಕರಾಗಿದ್ದರೆ ಅವ್ರಿಗೆ ನನ್ನ ನಮಸ್ಕಾರ. ಆತ್ಮೀಯರೇ, ನಿಮ್ಮ ಜೊತೆಗೆ ಅನೇಕ ವಿಷಯಗಳನ್ನ ಕುರಿತು ಹಂಚಿಕೊಳ್ತಾ ಇದ್ದೀನಿ. ಆಧ್ಯಾತ್ಮದ ಕುರಿತು, ಬದುಕಿನ ಕುರಿತು, ಜೀವನದ ಮೌಲ್ಯಗಳನ್ನು ಕುರಿತು ಹಂಚಿಕೊಳ್ತಾನೆ ಇದ್ದೀನಿ. ಇವತ್ತು ಒಂದು ವಿಷಯದ ಬಗೆಗೆ ನಿಮ್ಮೊಂದಿಗೆ ಕೆಲವು ವಿಚಾರಗಳನ್ನು, ಅನಿಸಿಕೆಗಳನ್ನು ಹಂಚಿಕೊಳ್ಳುವನಿದ್ದೇನೆ. ಅದೊಂದು ಊರು. ಊರಿದ ಮೇಲೆ ಮಠ, ಗುಡಿಗಳು, ಆಧ್ಯಾತ್ಮಿಕ ಕೇಂದ್ರಗಳು ಇರುವವೇ. ಮಠದೊಳಗೆ ಆವಾಗವಾಗ ಧಾರ್ಮಿಕ ಸಮಾರಂಭಗಳು ಆಗ್ತಾನೆ ಇದ್ದವು. ಹೀಗೊಂದು ಫಂಕ್ಷನಿಗೆ ನನ್ನನ್ನು ಕರೆಸಿದ್ರು, ಹೋದೆ. ಒಂದು ಭಾಳ ಜನ ಸೇರಿದ್ರು. ಅದೊಂದು ಅಭೂತಪೂರ್ವ ಸಮಾರಂಭ. ಎಲ್ಲರದು ಇದು ಮುಗಿದ ಮೇಲೆ ಅಧ್ಯಕ್ಷೀಯ ಭಾಷಣ ಆ ಮಠದ ಸ್ವಾಮಿಗಳದಾಗಿತ್ತು. ಸ್ವಾಮೀಜಿಯವರು ಮಠದ ಬೆಳವಣಿಗೆ, ಮಠ ಹೆಂಗೆ ಸ್ಥಾಪನೆ ಆಯಿತು, ಮಠಕ್ಕೆ ಶಿಷ್ಯರು ಇದ್ದಾರ, ಮಠದ ಕೇಂದ್ರ ಎಲ್ಲೆಲ್ಲದವ, ಅವನ್ನೆಲ್ಲ ಡಿಟೇಲ್ ಆಗಿ ಹಿರಿಯ ಸ್ವಾಮಿಗಳ ಬಗೆಗೆಲ್ಲ ಹೇಳ್ತಾ ಹೋದರು. ಹೇಳ್ತಾ ಹೇಳ್ತಾ ಹಿರಿಯ ಸ್ವಾಮೀಜಿಯವರು ನನ್ನ ಕನಸಿನ ಬಂದು, ಈ ಏನು ರಥ ನೀವು ಮಾಡಿದ್ದೀರಲ್ಲ, ಇದರ ಬದಲಾಗಿ ಒಂದು ಬೆಳ್ಳಿ ರಥ ಮಾಡಿಸು ಅಂತ ತಿಳ್ಕೊಂಡು ನನಗೆ ಅಪ್ಪಣೆ ಮಾಡಿದ್ದಾರೆ. ಆದ ಕಾರಣ ನೀವು ಯಾರ್ಯಾರು ದಾನಿಗಳಿದ್ದೀರಿ ಇವತ್ತು ಸಭೆಯೊಳಗೆ, ಅದನ್ನು ನೀವು ಇವತ್ತು ನಿಮ್ಮ ನಿಮ್ಮ ಸೇವಾ ಎಷ್ಟಾಗುತ್ತೆ, ಬೆಳ್ಳಿ ರಥಕ್ಕೆ ಎಷ್ಟು ಕೊಡಬಲ್ಲರಿ ಅನ್ನೋದನ್ನು ಘೋಷಣೆ ಮಾಡಿರಿ ಅಂತ ತಿಳ್ಕೊಂಡು ಆದೇಶ ಮಾಡಿಬಿಟ್ರು. ಆವಾಗ ಮುದ್ದಾಮ್ ಅವರು ಅನೇಕ ರಾಜಕಾರಣಿಗಳು ಕರೆಸಿದ್ರು, ಧಾರ್ಮಿಕ ಧುರೀಣರನ್ನು ಕರೆಸಿದ್ರು, ಶ್ರೀಮಂತರನ್ನು ಕರೆಸಿದ್ರು. ಶುರು ಆಯಿತಪ್ಪ ಪೈಪೋಟಿ. ವೇದಿಕೆ ಮೇಲೆ ಕೂತಂಥ ರಾಜಕಾರಣಿಗಳು, ನಾನು 2.5 ಲಕ್ಷ ಕೊಡ್ತೀನಿ ಅಂತ ಒಬ್ಬ, ನಾ 15 ಲಕ್ಷ ಕೊಡ್ತೀನಿ ಅಂತ ಮತ್ತೊಬ್ಬ, ನಾ 1,21,000 ಕೊಡ್ತೀನಿ ಅಂತ ಮತ್ತೊಬ್ಬ, ನಾನು 2 ಕೆಜಿ ಬೆಳ್ಳಿ ಕೊಡಿಸ್ತೀನಿ ಅಂತ ಮತ್ತೊಬ್ಬರು, ಹೀಗೆ ಘೋಷಣೆ ಶುರು ಆಗೇ ಬಿಡ್ತು. ಮತ್ತು ಸಭೆಯ ವೇದಿಕೆ ಮೇಲೆ ಕುಳಿತವರು ಸರದಿ ಮುಗಿತು. ಇನ್ನು ಸಭೆಯಲ್ಲಿ ಕೂತಂಥವ್ರು ಅವರು ಅನೌನ್ಸ್ ಮಾಡಿ ಹಚ್ಚಿಬಿಟ್ರು, ನಾನು 51,000 ಕೊಡ್ತೀನಿ ಅಂತ ತಿಳ್ಕೊಂಡು ಒಂದು 10 ಮಂದಿ, ನಾನು 1,11,000 ಕೊಡ್ತೀನಿ ಅಂತಕೊಂಡು ಮತ್ತೊಂದಿಷ್ಟು ಮಂದಿ, ಹೀಗೆ ಶುರುವಾಯಿತು. ನನಗೆ ಭಾಳ ಆಶ್ಚರ್ಯ ಅನ್ನಿಸ್ತು, ಇನ್ನು ಎಷ್ಟು ಧರ್ಮ ಬೀರುಗಳದಾರಪ್ಪ, ಎಷ್ಟು ದಾನಿಗಳದಾರಪ್ಪ ಅಂತಕೊಂಡು ಇದು ಅನ್ನಿಸ್ತು. ನಾನು ಏನಾರ ಹೇಳಿಬಿಲ್ಲೇನು ಅನ್ನಿಸ್ತು, ಬಟ್ ಬಾಯಿ ಬರಲಿಲ್ಲ. ಯಾಕಂದರೆ ನನ್ನದೇನು ಇದ್ದರೂ ಕೂಡ ನನ್ನ ಆಶ್ರಮದ್ದೇ, ಏನು ಖರ್ಚು ಮಾಡಬೇಕು ಆಶ್ರಮದ್ದೇ, ಯಾರಿಂದಲೂ 10 ಪೈಸಾ 10 ರೂಪಾಯಿ ಸುಳ್ಳಾರದೆ ಸ್ವಂತ ದುಡಿಮೆಯಿಂದ, ಹೆಚ್ಚಿಗೆ ಭಗವಂತನ ಕರುಣೆಯಿಂದ, ಆಶೀರ್ವಾದದ ಬಲದಿಂದ ಆಶ್ರಮ ಆಗಿದೆ. ಆಶ್ರಮ ಆಗಿದೆ, ಯಾರಿಂದಲೂ 10 ರೂಪಾಯಿ ತೊಳೆದೇ ಹೋದರೂ ಕೂಡ ನನ್ನ ಆಶ್ರಮವನ್ನು ನೋಡಿಕೊಂಡು ಜನ ಏನಂತಾರೆ, ಗುರುಗಳ ಹತ್ರ ಕೋಟಿ ಗಟ್ಟಲೆ ಅವರು ಗಳಿಸಿದ್ದಾರೆ, ಕೋಟಿ ಗಟ್ಟಲೆ ಭಕ್ತರು ಕೊಟ್ಟಿರಬಹುದು ಅಂತ ತಿಳ್ಕೊಂಡು ಮತ್ತೆ ನಮ್ಮಲ್ಲೂ ಕೂಡ ದೇನಿಗೇನು ಎತ್ತಲಿಕ್ಕೆ ಬರ್ತಾರೆ. ಹೀಗಾಗಿ ಒಂದು ಅನಿವಾರ್ಯ, ಬಂದವ್ರಿಗೆ ನಾನು ಇಲ್ಲ ಅಂತ ಕಳಿಸ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನಾನು ಅವತ್ತು ಅನೌನ್ಸ್ ಮಾಡಲಿಕ್ಕೆ ಹೋಗಲಿಲ್ಲ. ಆ ಮಾತು ಬೇರೆ. ಇದೆಲ್ಲ ಏನಾಯಿತು ಅಂತಂದರೆ, ಫಂಕ್ಷನ್ ಮುಗಿದ ಮೇಲೆ ನಾನು ಸ್ವಾಮೀಜಿ ನನಗೆ ಬಹಳ ಆತ್ಮೀಯರಾಗಿದ್ದರು. ಒಂಥರ ಗುರುನು ಕೂಡ, ಒಂಥರ ಶಿಷ್ಯನೂ ಕೂಡ. ಯಾಕಂದರೆ ನಮ್ಮ ಆಶ್ರಮದೊಳಗೆ ಅವರು ಅನೇಕ ತರಬೇತಿಯನ್ನು ಪಡ್ಕೊಂಡಿದ್ರು, ಅನೇಕ ಜ್ಞಾನದ ಮಜಲುಗಳನ್ನು ತಿಳ್ಕೊಂಡಿದ್ರು. ಹೀಗಾಗಿ ನನ್ನ ಬಗೆಗೆ ಅವ್ರಿಗೂ ಒಂದು ಗುರುಭಾವ. ಸೊ ಏನು ರೀ ಸ್ವಾಮೀಜಿ, ಭಾಳ ಅಂತೂ ಭಾಳ ಟೈಮ್ ಸರಿ ಅದ, ಅಜ್ಜ ಅವ್ರ ರಥ ಚಿನ್ನ ಇದು ಬೆಳೆಯ ರಥಕ್ಕೆ ಇಷ್ಟೆಲ್ಲ ಎಷ್ಟು ಜನ ಹಣೆ ಕೊಡಿಸ್ಬಿಡ್ತಲ್ಲ ಅಂತಕೊಂಡು ಅಂದೆ ನಾನು. ಅವರು ಅಂದರು, ಗುರುಜಿ ಇದೆಲ್ಲ ಭ್ರಮ ಅಂದರು ಅವರು. ಅಯ್ಯೋನು ಯಾಕೆ ಅಂದ್ರೆ, ಇವರೆಲ್ಲ ಏನು ಅನೌನ್ಸ್ ಮಾಡಿದ್ರಲ್ಲ ಇದ್ರಾಗ 30% ಬಂದರೆ ನಾನು ದಂಡೆ ಹಾಕ್ತೀನಿ ಅಂತ ಅಂದರು ಅವರು.
ಯಾಕಂದರೆ ಇದೊಂದು ಮಾನಸಿಕ ಒಂದು ಇದು ಅದು ಎಲ್ಲನೂ. ಯಾಕಂದರೆ ತಮ್ಮ ದೊಡ್ಡಷ್ಟಿಕೆಗೆ ತಮ್ಮ ಅಹಂಕಾರದ ಪ್ರದರ್ಶನ ಮಾಡಲಿಕ್ಕೆ ಈ ದಾನಿಗಳು ಅನ್ನೋ ಶ್ರೀಮಂತರು ರಾಜಕಾರಣಿಗಳು ಏನು ಮಾಡ್ತಾರೆ, ಕೂಡಿದ ಮಂದಿ ಒಳಗೆ ತಮ್ಮ ದೊಡ್ಡಷ್ಟಿಗೆ ತೋರಿಸ್ಕೊಳ್ಳಿಕ್ಕೆ ಅನೌನ್ಸ್ ಮಾಡಿಬಿಡ್ತಾರೆ. ಆದರೆ ನಾವು ಕತ್ತೆ ಅಡ್ಡಾಡ್ದಂಗೆ ಅಡ್ಡಾಡಬೇಕು ಇವ್ರಿಗೆ ಕಡೆ. ಅನೌನ್ಸ್ ಮಾಡಿದ್ರಿ ಕೊಡ್ತಿರೇನು, ಅನೌನ್ಸ್ ಮಾಡಿದ್ರಿ ಕೊಡ್ತಿರೇನು ಅಂದ್ಕೊಂಡು 20 ಸರಿ ಅಡ್ಡಾಡಿದಾಗ ಏನಿಲ್ಲರಿ, ನಾನು 2 ಲಕ್ಷ ಮಾಡಿದ್ದೆ ಕರೆ, ಆದರೆ ಅಷ್ಟು ಆಗೋದಿಲ್ಲ, 1 ಲಕ್ಷ ತೋರಿ ಅಂತ ಒಬ್ಬರು ಅಂತಾರೆ, ಮತ್ತೊಬ್ಬರು 51 ಸಾವಿರ ಕೊಟ್ಟವರು ಕಡೆಗೆ 1-10 ಸಾವಿರಕ್ಕೆ ಬರ್ತಾರೆ. ಹೀಗಾಗಿ ನೀವೇನು ಕೇಳಿದಿರಿ, ನೀವೇನು ನೋಡಿದ್ರಲ್ಲ, ಅದು ಸುಳ್ಳು, ಅದು ಭ್ರಮ ಅಂತಂತಂದ್ರು ಅವರು. ನನಗೆ ಅಲ್ಲ ಹಿಂಗೂ ಇರುತ್ತಾ ಅಂತ ಅನ್ನಿಸ್ತು ನನಗೆ. ಯಾಕಂದರೆ ಇದು ಪ್ರಾರಂಭದ ನನ್ನ ಒಂದು 10-20 ವರ್ಷದ ಹಿಂದಿದು. ಮನುಷ್ಯ ನೋಡಿ ಎಷ್ಟು ವಿಚಿತ್ರಲ್ಲ ಮನುಷ್ಯನ ಸ್ವಭಾವ. ಪ್ರತಿಯೊಂದರೊಳಗೂ ಅಹಂಕಾರ ತಲೆ ಮೂಗು ತೋರಿಸ್ತದೆ. ಈಗ ನೋಡಿ, ನಾನು ಯಾರೋ ಭಿಕ್ಷಾ ಪಾತ್ರೆ ತೊಗೊಂಬರ್ತಾರೆ ಯಾರೋ ಭಿಕ್ಷುಕರು, ಅದರೊಳಗೆ ಅವರು ಖಾಲಿ ಪಾತ್ರೆ ತೊಗೊಂಬಂದ್ರಪ್ಪ ಯಾರ್ಯಾರು ಹಾಕೋದಿಲ್ಲ. ಅದಕ್ಕೆ ಅವರು ನಿನ್ನೆ ಸಂಗ್ರಹ ಮಾಡಿದ ಒಂದಿಷ್ಟು ನಾಣ್ಯಗಳನ್ನು ಒಂದಿಷ್ಟು ನೋಟುಗಳನ್ನು ಹಾಕ್ಕೊಂಡು ಬಂದ ನಿಮ್ಮ ಕೂಡ ನಿಮ್ಮ ಕಡೆ ಭಿಕ್ಷಾಪತ್ರೆ ಎತ್ತಾರೆ. ನಿಮ್ಮ ಮುಂದೆ ಭಿಕ್ಷಾಪತ್ರೆ ಹಿಡಿದಾಗ ಒಂದು ಸಂದೇಶ ಬರ್ತದೆ ಅವರು, ಅದನ್ನು ಯಾಕೆ ಒಂಥರ ಮಜಾ ಇದು. ಅವರೇನು ಸೈಕಾಲಜಿಸ್ಟ್ ಆಲಕರೆ, ಬಟ್ ಅದು ಜೀವನ ಎಲ್ಲ ಸೈಕಾಲಜಿ ಕಲಿಸ್ತದೆ. ಹಂಗೆ ಯಾಕೆ ಹಾಕೊಂಬರ್ತಾರಪ್ಪ ಎಲ್ಲ ಭಿಕ್ಷುಕರಪ್ಪ ಅಂತಂದ್ರೆ, ನಮ್ಮ ಮುಂದೆ ಹಿಡಿದಾಗ ನಮ್ಮ ಮನಸ್ಸಿನಾಗ ಏನು ಬರುತ್ತಪ್ಪ ಅಂತಂದರೆ, ಇಷ್ಟೆಲ್ಲ ಮಂದಿ ಕೊಟ್ಟಾರ, ನಾ ಕೊಡದೆ ಹೋದ್ರೆ ಸಣ್ಣ ಹಾಕಿನಿ ಅನ್ನೋ ಮನೋಭಾವದಿಂದ ನಮಗೆ ಮನಸ್ಸಿರಲಿ ಬಿಡಲಿ, ನಾವು 10 ರೂಪಾಯಿ ಆದರೆ ಹಾಕ್ತೀವಿ. ಅದೇ ಥರ ಕೆಲವೊಂದು ಅನೇಕ ಧಾರ್ಮಿಕ ಸಮಾರಂಭಗಳಲ್ಲಿ ನಮ್ಮ ಕಡೆ ಬರ್ತಾರಲ್ಲ, ಒಂದು ಪುಸ್ತಕ ತಂದಿರ್ತಾರೆ. ಸಭೆ ಸಮಾರಂಭಗಳು ಬಂತು, ಧಾರ್ಮಿಕ ಸಮಾರಂಭಗಳು ಬಂತು, ಹಬ್ಬ ಹರಿದಿನಗಳು ಬಂತು, ಜಾತ್ರೋತ್ಸವ ಬಂತು, ಆ ಬಂದಾಗ ಒಂದು ದೇಣಿಗೆ ಸಂಗ್ರಹ ಪುಸ್ತಕ ತರ್ತಾರೆ. ಆವಾಗ ನೋಡಿ ನಮ್ಮದು ಸೈಕಾಲಜಿ ಹೆಂಗಿರುತ್ತಪ್ಪ ಅಂತಂದ್ರೆ, ನಮ್ಮ ಕಡೆ ಅವ್ರ ಪುಸ್ತಕ ಏನು ಬರೀತೀರಿ ಬರೀರಿ ಅಂದಾಗ ನಾವು ಹಿಂದಿನವ್ರನ್ನ ನೋಡ್ತೀವಿ. ನಾವು ಯಾರ್ಯಾರು ಎಷ್ಟೆಷ್ಟು ಕೊಟ್ಟರು ಅಂತ ತಿಳ್ಕೊಂಡು, ಯಾರ್ಯಾರು ಎಷ್ಟೆಷ್ಟು ಕೊಟ್ಟರು ಅಂದಾಗ ಅವರು ನಮಗಿಂತ ಹಿಂದೆ 1-25 ಮಂದಿ ಬರ್ಕೊಂಬಿಡ್ತಾರೆ. ಯಾರೋ 5 ಸಾವಿರ ಕೊಟ್ಟಾರೆ, ಯಾರೋ 2 ಸಾವಿರ ಕೊಟ್ಟಾರೆ, 1100 ಕೊಟ್ಟಾರೆ. ಈಗ ನಮ್ಮ ಸೈಕಾಲಜಿ ಏನು ವರ್ಕ್ ಆಗ್ತದೆ ಅಂತಂದ್ರೆ, ಅವ್ರಿಗಿಂತ ನಾ ಕಮ್ಮಿ ಬರೆದ್ರಪ್ಪ ಅಂದ್ರೆ ಸಣ್ಣ ವಾಕ್ಯನಿ ಅಂತ ತಿಳ್ಕೊಂಡು ನಾನು ಭಾಳ ಆದ್ರೆ 2.5 ಸಾವಿರ ಕೊಡಲಿಕ್ಕಿಲ್ಲ, 1100 ಬರೀತೀನಿ ನಾನು. ಯಾಕಂದ್ರೆ ಅವ್ರಿಗೆ ಸಣ್ಣವ್ರು ಆಗಬಾರ್ದಲ್ಲ, ಅವ್ರಂತ ಮತ್ತು ಬಾಯಿಲ್ಲೇ ಅವರೆಲ್ಲ ಎಷ್ಟು ಕೊಟ್ಟಾರ, ನಾ 5 ಒಂದು ತೋರಂತ, ಏನ್ರಿ ಗುರುಗಳು ಅವರೆಲ್ಲ ಅಷ್ಟು ಕೊಟ್ಟಾರೆ, ಬನ್ನಿ ಅವ್ರ ಮುಂದೆ ಇದಾಗ್ತಾರೇನ್ರಿ ಅಂತಂತಾರೆ ಡೈರೆಕ್ಟ್. ಆವಾಗ ನಾನು ಒತ್ತಾಯಪೂರ್ವಕವಾಗಿ ನನ್ನ ಮನಸ್ಸಿಲ್ಲದೋ ಮನಸ್ಸಿನಿಂದ ಕೊಟ್ಟು ಬಿಡ್ತೀನಿ ಅಂತ ತಿಳ್ಕೊರಿ. ವಸ್ತು ವಿಷಯ ಮತ್ತು ಸತ್ಯದ ಸಂಗತಿ ಏನಪ್ಪ ಅಂತಂದ್ರೆ, ಒಂದು ಸಲ ಹಿಂಗೆ ಆಯಿತು, 1-8 ಜನ ಬರೆದಿದ್ರು. 8 ಜನರೊಳಗೆ ನನಗೆ ಪರಿಚಿತರಿರುವ ಒಬ್ಬ ವ್ಯಕ್ತಿ 5555 ಬರೆದಿದ್ರು. ನಾನು ಸ್ವಲ್ಪ ಒಂದಿಷ್ಟು ದೇಣಿಗೆ ಕೊಟ್ಟ ಮೇಲೆ ನಾನು ಅವ್ರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿ, ಏನ್ರಿ ಮತ್ತು 5555 ಕೊಟ್ಟಿರಲ್ಲ, ಹಾಂ ನಿಮ್ಮ ಕಡೆ ಬಂದಿದ್ರೇನು, ಹಾಂಗೆ ಹಿಂಗೆ ವಿಚಾರ ಮಾಡಿದೆ. ಗುರುಗಳು ಇನ್ನೂ ಕೊಟ್ಟೇ ಇಲ್ಲರಿ, ಬರ್ತೀನಿ ಅಂತ ಹೇಳ್ಯಾರ. ಅದಕ್ಕೆ ನಾ ಇನ್ನೂ ಕೊಟ್ಟಿಲ್ಲ, ಮತ್ತು 5555 ಏನಂತಿರಲ್ಲ, ಏನದು ಅಂತಂದರು. ಇಲ್ಲ ನಿಮ್ಮ ಹೆಸರಲ್ಲೇ ಬರ್ದಾರಲ್ಲ ಅಂತಕೊಂಡು, ಅದಕ್ಕೆ ಅವ್ರಿಗೆ ಗೊತ್ತಾಯಿತು ನಗಾಕ ಹತ್ತಿದ ಅಂತ. ಅವರು ನಗಾಕ ಹತ್ತಿದ್ರು, ಅವ್ರು ಹೇಳಿದರು ಗುರುಗಳು ಹಿಂಗೆ ಮಾಡ್ತಾರ್ರಿ ಅವರು, ಯಾಕಂದರೆ ಫಸ್ಟ್ ನಿಮ್ಮ ಕಣ್ಣ ಬಂದ್ರಪ್ಪ ಅಂತಂದರೆ ನೀವು ಬರೆದಿದ್ದ ಅದು ಮುಂದೆ ಒಟ್ಟರು ಕಂಟಿನ್ಯೂ ಆಗುತ್ತೆ. ಯಾಕಂದ್ರೆ ನೀವು 1-11 ಬರೆದ ನಂತಿಕೋರಿ, ಎಲ್ಲರೂ 1-11 ಬರೀತಾರೆ, ಹೆಚ್ಚಿಗೆ ಬರಾಗ್ತಾಯಿರಲಿಲ್ಲ. ಅದಕ್ಕೆ ನಮ್ಮಂಥವ್ರು ಹೆಸರು ಹಾಕಿ ಒಂದಿಷ್ಟು ಅಂಕಿ ನಮೂದು ಮಾಡ್ಕೊಂಡು ಬರ್ತಾರೆ. ಅವಾಗ ಇಂಥವ್ರ ಕಡೆ ಬಂದಾಗ ಅವರೆಲ್ಲ ಸಹಜವಾಗಿ ಅದಕ್ಕಿಂತ ಕಡಿಮೆ ಕೊಡಲಾರ್ದ ಅಷ್ಟೇ ಕೊಡ್ಕೊತ ಹೋಗ್ತಾರೆ ಅಂತಕೊಂಡು. ಎಷ್ಟು ವಿಚಿತ್ರದಲ್ಲ ಅಂತಕೊಂಡು, ಎಲ್ಲೆಡೆಗೂ ಕೂಡ ನಮ್ಮ ಅಹಂಕಾರ ವರ್ಕ್ ಆಗುತ್ತೆ ನೋಡ್ರಿ. ಎಲ್ಲ ನಾವು ಕೊಡಬೇಕಂತ ಯಾರೂ ಕೊಡೋದಿಲ್ಲ, ನಮ್ಮ ಅಹಂಕಾರದ ವರ್ತನೆ ನಮ್ಮದು ಅದು. ನಾವು ಅವ್ರಕ್ಕಿಂತ ಕಮ್ಮಿ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಕೊಡ್ತೀವಿ, ಕೊಡಬಾರ್ದು ಅನ್ನೋ ಮನಸ್ಸಿದ್ರು ಕೂಡ, ಕಡಿಮೆ ಕೊಡಬೇಕನ್ನೋ ಮನಸ್ಸಿದ್ರು ಕೂಡ ನಮ್ಮ ಅಹಂಕಾರ ವರ್ಕ್ ಆಗುತ್ತೆ ಅಲ್ಲಿ. ಆದ ಕಾರಣ ನಾವೇನು ಮಾಡ್ತೀವಿ, ನಾವೇನು ಮಾತಾಡ್ತೀವಿ, ನಾವೇನು ಉಪದೇಶ ಮಾಡ್ತೀವಿ, ಅದರ ಹಿಂದೆ ಅದು ಹಂಗಿರೋದೇ ಇಲ್ಲ ಅಂತ ನನಗೆ ಪದೇ ಪದೇ
ಪ್ರೂವ್ ಆಕು ಅಂತ ಬರಕತ್ತೈತಿ. ಆದರೆ ಇವೆಲ್ಲ ಬಾಯಿ ಬಿಟ್ಟು ಹೇಳಲಿಕ್ಕೆ ಬರೆದಂಥವು. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ನಾ ಹೇಳಿದೆ, ಇದು ಸತ್ಯ ಆದರೆ ಹೆಂಗಿರ್ತಪ್ಪ ಕಹಿ ಇರುತ್ತಂತ. ಅದಕ್ಕೆ ನಾನು ಈ ಮಾತುಗಳನ್ನು ಕೇಳಿ ನೀವು ಯಾರಿಗಾದರೂ ದಾನ ಮಾಡಬೇಕಾದಾಗ ಅವ್ರ ಪುಸ್ತಕ ತಂದಾಗ ಗುರುಗಳು ಹೇಳಿದ ಮಾತು ನಿಮ್ಗೆ ಗೊತ್ತಾಗುತ್ತೆ. ಇದು ತಳಬುಡ ತಗಲಿಕ್ಕೆ ಹೋಗಬೇಡಿ. ಇದು ಇದ್ದ ಘಟನಾ ಆದ ಘಟನಾ ನಡೆದು ಹೋದ ಘಟನಾ, ಬಟ್ ಅದು ಕಹಿ ಸತ್ಯ ಅಂತ. ಇದು ಹೀಗಿದೆ, ನಾನು ಸತ್ಯವನ್ನೇ ಮಾತಾಡಿರೋದು, ಆ ಸತ್ಯ ಕಹಿ ಅದು. ಈ ಕಹಿಯನ್ನು ನೀವು ಅರಗಿಸ್ಕೋಬೇಕಿಷ್ಟೆ. ಎಲ್ಲರೂ ಒಂದು ರೀತಿ ಇಲ್ಲ, ನಂಜುಂಡ ನಂಜುಂಡಿಗಳೇ ನಾವೆಲ್ಲ. ಇಂಥ ಅನೇಕ ಸತ್ಯಗಳು ಗೊತ್ತಿದ್ರು ಸಹಿತ ಬಾಯಿ ಬಿಟ್ಟು ಹೇಳಿಕ್ಕೆ ಆಗೋದಿಲ್ಲ. ಯಾಕಂದರೆ ಬಾಯಿ ಬಿಟ್ಟರೆ ಬಣ್ಣಗೇಡು ಅಂತ ತಿಳ್ಕೊಂಡು ಗೊತ್ತಿದ್ರು ಸಹಿತ ಸುಮ್ಕಿರೋದಪ್ಪ, ಗೊತ್ತಿದ್ರು ಸುಮ್ಕಿರೋದು, ಗೊತ್ತಿಲ್ಲದಂತೆ ನಾಟಕ ಮಾಡೋದು ಅಷ್ಟೇ. ಇಡೀ ಬದುಕೇ ನಾಟಕ ರಂಗದ, ಏನು ಮಾಡೋದು, ನಾಟಕ ಮಾಡ್ಕೊತ ಹೋಗೋದು. ಬದುಕೇ ಒಂದು ನಾಟಕ ಅದ. ಆ ನಾಟಕದೊಳಗೆ ಪಾತ್ರಧಾರಿಗಳು ನಾವು ಎಷ್ಟು ದಿವಸ ನಡೀತೈತೋ ನಡೀತೈತೆ. ಆ ದಿಗ್ದರ್ಶಕ ಆಟ ಎಲ್ಲಿವರೆಗೂ ಆಟ ಆಡಿಸ್ತಾನ, ಆಟ ಆಡೋದು ಯಾವಾಗ ಅಂಕದ ಪರದೆ ಜಾರ್ತದ, ಮುಗೀತು ಕತೆ. ಶ್ರೀ ಗುರುದೇವ್.